वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನೆಮ್ಮದಿ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಇವತ್ತು ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ತಂದಿದ್ದೀನಿ. ಅದು 2019 ಜೂನ್ನಲ್ಲಿ ನಡೆದಿರತಕ್ಕಂಥ ತೃತೀಯ ಭಾಷೆ ಹಿಂದಿಯ ಒಂದು ಮಾದರಿ ಉತ್ತರಗಳು ಮತ್ತು ಪ್ರಶ್ನೆ ಪತ್ರಿಕೆ. ಇದಕ್ಕಿಂತ ಮುಂಚೆ ಏಪ್ರಿಲ್ 2020 ಆಗಿರತಕ್ಕಂಥ ಪರೀಕ್ಷೆಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ನಲ್ಲಿ ಆ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ತಾವುಗಳು ಒತ್ತಿ ಏಪ್ರಿಲ್ 2020 ನಡೆದಿರತಕ್ಕಂಥ ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತರಗತಿ 10 ಸಂಬಂಧಪಟ್ಟಂತೆ ಎಲ್ಲ ಪಾಠ ಪ್ರಶ್ನೋತ್ತರಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಪ್ರೀವಿಯಸ್ ಇಯರ್ ಯೂನಿಟ್ ವೈಸ್ ಕ್ವಶನ್ಸ್ಗಳು ಇದ್ದಾವೆ. ಸೊ ಪ್ಲೇಲಿಸ್ಟಲ್ಲಿ ವಿಡಿಯೋಗಳು ಸಿಗ್ತವೆ, ಅವುಗಳಲ್ಲಿ ತಾವುಗಳು ಹೋಗಿ ನೋಡ್ಬೋದು. ಇವತ್ತು ಜೂನ್ 2019 ಆಗಿರತಕ್ಕಂಥ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಹಿಂದಿದ್ದು ತಂದಿದ್ದೀರಿ, ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಒಂದು 6 ಪ್ರಶ್ನೆಗಳು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡ್ತಕ್ಕಂಥದ್ದಿತ್ತು. ಸೊ ಮೊದಲನೇ ಪ್ರಶ್ನೆನೇ ಬಂತು, ಪ್ರೇಮ್ಚಂದ್ ಜೀ ಚೌಕ್ ಮೇ ಕ್ಯೂ ಗಯೇ ಥೇ. ಸೆಕೆಂಡ್ ಕ್ವಶನ್, ಅಬ್ದುಲ್ ಕಲಾಂ ಜೀ ಕೆ ಪಿತಾ ಕೈಸೆ ವ್ಯಕ್ತಿ ಥೇ. ಪ್ರಶ್ನೆ 3, ಹಮೇ ಅಚ್ಚಿ ಆದತೆ ಕಿಸ್ ಉಮ್ರ ಮೇ ಡಾಲ್ನಿ ಹೇ. ಪ್ರಶ್ನೆ 4, ಈಶ್ ಸೇ ದಿಯಾ ಹುವಾ ಅನುಪಮ ಧನ್ ಕ್ಯಾ ಹೇ. ಕವಿತಾಕ್ಕೆ ಅನುಸಾರ ವರ್ತಮಾನ ದುನಿಯಾ ಕೈಸಿ ಹೇ. ದೆನ್ ಲಾಸ್ಟ್ ಕ್ವಶನ್ ಈಸ್, ಕಿಂದ್ರೂ ಲಾಲೀಮ್ ಅವ್ರ ಕಿಂಚ ಲಾಲಿದಾಮ್ ನೇ ಕ್ಯಾ ತೈಕಿಯಾ. ಆ ಉತ್ತರಗಳನ್ನು ನೋಡಿ ಮಂಡಳಿಯವರು ಇರ್ತಕ್ಕಂಥ ಉತ್ತರಗಳ ಬಗ್ಗೆ ಸ್ವಲ್ಪ ತಮಗೆ ಏನಾಗಬೇಕು ಅಂದರೆ ಗೊತ್ತಿರಬೇಕು. ಇದು ಜೋಡಿಸಿ ಬರೆಯಲಿರ್ತಕ್ಕಂಥ ಪ್ರಶ್ನೆಗಳು. ಈಗ ಈ ಪ್ರಶ್ನೆಗಳನ್ನು ಈ ಪ್ರಶ್ನೆ ವಿಧಗಳನ್ನು ಕೈಬಿಟ್ಟಿದ್ದಾರೆ, ಬಟ್ ಆದರೂ ತಮಗೆ ಸ್ವಲ್ಪ ಗೊತ್ತಿರಲಿ, ಅದರ ಉತ್ತರಗಳು ಈ 4 ಇದ್ದವು. ಇನ್ನು ಮುಂದೆ ಹೋಗೋಣ, ಅನುರೂಪತದಲ್ಲಿ ಹೋಗೋಣ. ಒಟ್ಟು 4 ಪ್ರಶ್ನೆಗಳಿರ್ತವೆ. ಮೊದಲೆರಡು ಪದದ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರೀಬೇಕು. ಸೊ ಕ್ವಶನ್ ನಂಬರ್ 8, 9, 10, 11 ಇವು 4 ಏನಿದಾವೆ ಅಂದ್ರೆ ಅನುರೂಪದ ಪ್ರಶ್ನೆಗಳು ಇದ್ದಾವೆ. ಮುಂದೆ ಹೋಗೋಣ, ಮುಖ್ಯ ಪ್ರಶ್ನೆ 5ರಲ್ಲಿ ಅಲ್ಲಿ ಒಟ್ಟು 11 ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೆ 2-2 ಅಂಕಗಳು, 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 13, ಕ್ವಶನ್ ನಂಬರ್ 14, ಕ್ವಶನ್ ನಂಬರ್ 15, 16, 17, ಕ್ವಶನ್ ನಂಬರ್ 18, 19, 20, 21. ಶನಿ ಸಬ್ಸೆ ಸುಂದರ ಗ್ರಹದ ಪ್ರಶ್ನೆಗಳಿದ್ದವು ಇವು, ಪೂರಕ ವಾಚನದ್ದು. ದೆನ್ ಸತ್ಯಕ್ಕೆ ಮಹಿಮಾ ಮತ್ತು ನಾಗರಿಕೆ ಕರ್ತವ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದವು, ಪೂರಕ ವಾಚನದಲ್ಲಿ 22 ಕ್ವಶನ್ಸ್. ಓಕೆ, ನೆಕ್ಸ್ಟ್ ಇನ್ನು 4 ಪ್ರಶ್ನೆಗಳಿರ್ತವೆ. ಸೊ ಒಂದೊಂದಕ್ಕೆ 3-3 ಅಂಕಗಳು ಇರ್ತವೆ. ಓಕೆ, ಸೊ ಫಸ್ಟ್ ಕ್ವಶನ್ ಇತ್ತು 23ರಲ್ಲಿ, ಸೋಷಿಯಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಖೋಜೆ ಕೈಸೆ ಸಮರ್ಥನ ಕೀಜೆ. ಸ್ವಲ್ಪ ನೋಡ್ಕೊಳ್ಳಿ ಉತ್ತರ ಹೇಗಿದೆ ಅಂತಕ್ಕಂಥದ್ದು. ಸೊ ಆರಾಮಾಗಿ ನೀವು 3 ಮಾರ್ಕ್ಸ್ಗಳನ್ನು ಪಡಿಬಹುದು. ನೆಕ್ಸ್ಟ್ ಕ್ವಶನ್ ಈಸ್, ಭಾರತ್ ಮಾತಾಕೆ ಸ್ವರೂಪರ್ ಪ್ರಕಾಶ್ ಡಾಲಿಯೇ. ನೆಕ್ಸ್ಟ್ 25th ಕ್ವಶನ್, ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ಗುಣ ಅನುಸರಣೀಯ ಹೇ ಕೈಸೆ ಬತಾಯಿಯೆ. ಇದು ಪಂಡಿತ್ ರಾಜ್ ಕಿಶೋರ್ ಅವರ ಮಾನವೀಯ ಗುಣದ ಪರಿಚಯ ಉತ್ತರ ಇತ್ತು, 3 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 26ರಲ್ಲಿ ಹೋಗೋಣ, ದೋಹೆಯ ಭಾವಾರ್ಥವನ್ನು ಕೇಳ್ತಾರೆ. ಇಲ್ಲಿ ದೋಹೆ ಇತ್ತು, ದಯಾ ಧರ್ಮಕ ಮೂಲ ಹೇ ಪಾಪ ಮೂಲ ಅಭಿಮಾನ ತುಲಸಿ ದಯಾನ ಛಾಡಿಯೇ ಜಬಲಗ ಘಟನೆ ಪ್ರಾಣ. ಈ ದೋಹ ಕೊಟ್ಟಿದ್ರು, ಈ ದೋಹದ ಭಾವಾರ್ಥಗಳನ್ನು ಬರಿಬೇಕು. ಇದಕ್ಕೂ ಕೂಡ 3 ಅಂಕಗಳು ಇನ್ನೇನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ, 3 ಮಾರ್ಕ್. ನೆಕ್ಸ್ಟ್ ಹೋಗೋಣ, ಮುಂದೆ 4 ಅಂಕಕ್ಕೆ 2 ಕ್ವಶನ್ಸ್ ಇರ್ತವೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಸೊ ಮೊದಲನೇದಿತ್ತು, ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾ ನಯನ ಮನೋಹರ್ ಹೇ ಕೈಸೆ ಸ್ಪಷ್ಟ ಕೀಜಿಯೇ.
अथवा इन्नोंदु क्वेश्चन इत्तु कर्नाटक राज्य की शिल्पकला और वास्तुकला अनोखी है कैसे स्पष्ट कीजिए। सो इदु कर्नाटक की प्राकृतिक सूक्ष्म बग्गे इरतक्कंत नाल्कु पॉइंट गळु ओके आमेले इदित्तु कर्नाटक की वास्तुकला मत्तु शिल्पकलाद ओंदु विषयांश ಯಾವುದಾದ್ರು ನಾಲ್ಕು ಪಾಯಿಂಟ್ಸ್ಗಳು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನಿದು ಮತ್ತು ಎಲ್ಲರಿಗೂ ಕೂಡ ಬೋನಸ್ ಮಾರ್ಕ್ಸ್ ಕೈಯಾಗ ಇವು ಮಾರ್ಕ್ಸ್ಗಳು ಅಸಫಲತದಿಂದ ಭಾಗವರೆಗೆ ನಾಲ್ಕು ಸಾಲುಗಳನ್ನು ಬರೀಬೇಕು, ನಾಲ್ಕು ಅಂಕಗಳನ್ನು ಕೊಡ್ತಾರೆ. ಕ್ವಶನ್ಸ್ ಇತ್ತು. ಸೊ ಇದು ಕ್ವಶನ್ ಉತ್ತರ. ಅಸಫಲತ ಏಕ ಚುನೌತಿ ಹೇ ಇಸೆ ಸ್ವೀಕಾರಕರು, ಕ್ಯಾ ಕಮಿ ರಹ ಗೈ ದೇಖೋ ಔರ್ ಸುಧಾರಕರು, ಜಬ್ ತಕ್ ನ ಸಫಲ ಹೋ ನೀಂದ ಚೈನ ಕೋ ತ್ಯಾಗೋ ತುಮ್ ಸಂಘರ್ಷ ಕಾ ಮೈದಾನ್ ಚೋಡಕರ ಮತ್ತು ಭಾಗೋ ತುಮ್. ಸೊ ಈ ನಾಲ್ಕು ಸಾಲುಗಳನ್ನು ಬರೆದ್ರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ. ದೋಹೆಗಳನ್ನು ಕೇಳೋದಿಲ್ಲ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಇನ್ನು ವ್ಯಾಕರಣಕ್ಕೆ ಹೋಗೋದಾದರೆ, ಸೊ ಎಂಟು ವ್ಯಾಕರಣದಲ್ಲಿ ಇಲ್ಲಿ 29ನೇ ಪ್ರಶ್ನೆ ವಿಲೋಮ ಶಬ್ದ ಕೇಳಿದ್ದಾರೆ, ಸದಾಚಾರದ ವಿಲೋಮ ಶಬ್ದ. 30ರಲ್ಲಿ ನಿಮ್ನಲಿಖಿತ್ಮೆ ಏಕವಚನ ಹೇ, 31ನಲ್ಲಿ ನಿಮ್ನಲಿಖಿತ್ಮೆ ಸ್ತ್ರೀಲಿಂಗ ಶಬ್ದ ಹೇ, 32 ಮಹೋತ್ಸವ ಶಬ್ದ ಮೇ ಸಂಧಿ ಹೇ. ಉತ್ತರವನ್ನು ನೋಡಿಕೊಡ್ರಿ ಅಲ್ಲಿ. ನೆಕ್ಸ್ಟ್ ದಶರಥ್ ಡ್ಯಾಶ್ ಚಾರ್ ಪುತ್ರ ಥೇ ಕಾರಕಿತ್ತು. 34 ಕಹಾ ಚೋಟ್ ಲಗಿ ಹೇ, ಸೊ ಇಲ್ಲಿ ಪ್ರಯುಕ್ತ ವಿರಾಮ ಚಿಹ್ನೆ. ದೆನ್ 35ನಲ್ಲಿ ಇರ್ತಕ್ಕಂಥದ್ದು ದ್ವಿಗು ಸಮಾಸ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾಶಬ್ದ ಯಾವುದು, 36 ಕ್ವಶನ್ ಇತ್ತು. ಇನ್ನು ನೆಕ್ಸ್ಟ್ ಹೋಗೋಣ ಕಂಪೋಸಿಷನ್ಗೆ. ಅಲ್ಲಿ ಅಪಠಿತ ಗದ್ಯಾಂಶ ಇರುತ್ತೆ, ಅನುವಾದ ಇರುತ್ತೆ, ಪತ್ರಲೇಖನ ಮತ್ತು ನಿಬಂಧ, ಒಟ್ಟು ನಾಲ್ಕು ಇರ್ತವೆ. ಇದು 100 ಪ್ಯಾಸೇಜ್ ಇತ್ತು. ಸೊ ಈ 100 ಪ್ಯಾಸೇಜ್ಗಳ ಬಗ್ಗೆ ಇದು ಇತ್ತು, ನಾನು ಇಲ್ಲಿ ತೋರಿಸಿದ್ದೀನಿ. ಈ 100 ಪ್ಯಾಸೇಜನ್ನು ಓದ್ಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ, ಕೆಳಗೆ ಇರತಕ್ಕಂಥ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಸೊ ನಾಲ್ಕು ಕ್ವಶನ್ಸ್ಗಳು ಮತ್ತು ಉತ್ತರಗಳು ಹೀಗಿದ್ದಾವೆ. ಕ್ವಶನ್ ನಂಬರ್ 37, 38, 39 ಮತ್ತು 40. ಸೊ ಈ ನಾಲ್ಕು ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಬರೆದ್ರೆ ನಾಲ್ಕು ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಹೋಗೋಣ. ಈ ವಾಕ್ಯಗಳನ್ನು ತಾವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡೋದು ಪ್ರಶ್ನೆಗಳಿದ್ದು. 41 ಮೈಸೂರು ಕಾ ರಾಜ್ಮಹಲ್ ಅತ್ಯಂತ ಸುಂದರ ಹೇ. ದೆನ್ 42 ಇತ್ತು ರಾಸ್ತೆ ಮೇ ಉನೇ ಸಾಪ್ ಮಿಲಾ. ಉತ್ತರಗಳನ್ನು ನೋಡ್ಕೊಡ್ರಿ. ಆಶಿ ಅಮ್ಮ ಜೈನುಲಾಬ್ದೀನ್ ಕಿ ಆದರ್ಶ ಜೀವನ್ ಸಂಗೀನಿಥಿ. ದೆನ್ 44 ಈಸ್ ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೇ. ಸೊ ಈ ವಾಕ್ಯಗಳನ್ನು ನೀವುಗಳು ಕನ್ನಡದಲ್ಲಾದರೂ ಮಾಡ್ಬೋದು ಅಥವಾ ಇಂಗ್ಲೀಷ್ನಲ್ಲಿ, ಯಾವುದಾದರೂ ಒಂದು ಲ್ಯಾಂಗ್ವೇಜಲ್ಲಿ ನಾಲ್ಕುಗಳನ್ನು ಮಾಡಬೇಕು. ಒಂದು ಕನ್ನಡ ಇಂಗ್ಲೀಷ್, ಎರಡು ಕನ್ನಡ, ಎರಡು ಇಂಗ್ಲೀಷ್ ಮಾಡೋಂಗಿಲ್ಲ. 4 ಸೆಂಟೆನ್ಸ್ ಐದರ್ ಕನ್ನಡ ಆರ್ ಇಂಗ್ಲೀಷ್ನಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಲೇಟನ್ನು ಮಾಡ್ತಕ್ಕಂಥದ್ದು. ಇನ್ನು ಪತ್ರಕ್ಕೆ ಹೋಗೋಣ. ಸೊ ಪ್ರತಿ ಸಲದಂತೆ ಇಲ್ಲಿನೂ ಕೂಡ ಚುಟ್ಟಿ ಪತ್ರ ಅಂತ ಒಂದು ಕೊಡ್ತಾರೆ. ಸೊ ಬಡೇ ಭಾಯಿಕೆ ವಿವಾಹ ಮೇ ಸಮ್ಮಿಲಿತ್ ಹೋನೆಕೆ ಕಾರಣ ಬತಾತೆ ಹುಯೇ ಪ್ರಧಾನಾಧ್ಯಾಪಕಕ್ಕೆ ನಾವು ಚುಟ್ಟಿ ಪತ್ರ ಲಿಖಿ. ನಾಲ್ಕು ಅಂಕ ಇತ್ತು. ಎರಡನೇದು ಪಿತಾಜಿಗೂ ಪಾಠಶಾಲಾಕಿ ವಾರ್ಷಿಕೋತ್ಸವಕ್ಕೆ ಬಾರೇನೇ ವರ್ಣನ್ ಕರ್ತೇವೆ ಪತ್ರಗಳನ್ನು ಬರೀತಕ್ಕಂಥದ್ದು. ಇದು ಚುಟ್ಟಿ ಪತ್ರ ಬರೀಲಿಕ್ಕೆ ಇರತಕ್ಕಂಥ ಅಂಕಗಳ ವಿಭಜನೆ ಹೀಗಿರ್ತದೆ. ಸೊ ಈಗ 5 ಅಂಕಗಳನ್ನು ಕೊಡ್ತಾರೆ ಚುಟ್ಟಿ ಪತ್ರಕ್ಕೆ. ಮೊದಲು 4 ಇತ್ತು. ಇದನ್ನು ಪಾರಿವಾರಿಕ ಪತ್ರಗಳನ್ನು ತಂದೆ ತಾಯಿ ಸಹೋದರ ಸಹೋದರಿಗೆ ಬರೀತಿರಲ್ಲ ಗೆಳೆಯನಿಗೆ, ಅವಾಗ ಇರ್ತಕ್ಕಂಥ ಅಂಕಗಳ ವಿಭಾಗ ಹೀಗಿತ್ತು. ಸೊ ಇಷ್ಟು ತಾವುಗಳು ಬರೆದಿದ್ದೆ ಆದರೆ ಏನಾಗ್ತದಪ್ಪ ಅಂತಂದ್ರೆ, ಒಂದು ಚೆನ್ನಾಗಿರ್ತಕ್ಕಂಥ ನಿಮಗೆ ಫ್ರೇಮ್ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ಕಡೆ 46 ಕ್ವಶನ್ ಬಂತು. ಇಲ್ಲಿ ಯಾವುದಾದರೂ ಒಂದು ವಿಷಯದ ಕುರಿತು 15-20 ವಾಕ್ಯಗಳಿಗೆ ಮೀರದಂತೆ ನಿಬಂಧವನ್ನು ಬರೀಬೇಕಿತ್ತು. ನಂಬರ್ 1 ಖೇಲ್ ಕಾ ಮಹತ್ವ ಇತ್ತು. ನಂಬರ್ 2 ಇಂಟರ್ನೆಟ್ ಏಕ್ ವರದಾನ್ ಇತ್ತು. ನಂಬರ್ 3 ಬೇರೋಜ್ಗಾರಿ ಇತ್ತು. 3ರಲ್ಲಿ ಯಾವುದಾದರೂ ಒಂದು ವಿಷಯದ ಕುರಿತು ಸಾಂಕೇತಿಕ ಬಿಂದುಗಳನ್ನು ಹಾಕ್ಕೊಂಡು ನಿಬಂಧವನ್ನೇ ಬರೀಬೇಕು. ಓಕೆ, ಆ ನಿಬಂಧಗಳಿಗೆ ಅಂಕಗಳ ವಿಭಾಗ ಹೀಗಿರ್ತದೆ. ನೀವು ಬರೆದಿರ್ತಕ್ಕಂಥ ಪ್ರಸ್ತಾವನಾಕ್ಕೆ ಅರ್ಧ ಅಂಕಗಳನ್ನು ಕೊಟ್ಟರೆ ವಿಷಯದ ವಿಸ್ತಾರಕ್ಕೆ 1.5 ಅಂಕಗಳನ್ನು ಕೊಡ್ತಾರೆ. ಓಕೆ, ಆಮೇಲೆ ಭಾಷಾಕ್ಕೆ ಪ್ರಯೋಗ ಕೂಡ 1 ಅಂಕಗಳನ್ನು ಕೊಡ್ತಾರೆ. ಸೊ ಈ ತರನಾಗಿ 4 ಅಂಕಗಳನ್ನು ನಿಬಂಧಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏನು ಮಾಡಿದ್ದೀನಪ್ಪ ಅಂದರೆ, ಜೂನ್ 2019ರಲ್ಲಿ ತೃತೀಯ ಭಾಷೆ ಹಿಂದಿಯ ಒಂದು ಪರೀಕ್ಷೆ ಆಯಿತು. ಅದರಲ್ಲಿರ್ತಕ್ಕಂಥ ಪರೀಕ್ಷೆಗಳು ಮತ್ತು ಮಾದರಿ ಉತ್ತರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳನ್ನು ತಾವುಗಳು ಅವಲೋಕನವನ್ನು ಮಾಡಬೇಕು, ಅದರಂತೆಯೇ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಬೇಕು. ಇದರಿಂದ ಉತ್ತರಗಳಲ್ಲಿ ಯಾವ ಅಂಶಗಳಿಗೆ ಎಷ್ಟು ಅಂಕ ಭಾರಿತ ಇದೆ ಅಂತಕ್ಕಂಥ ಒಂದು ಪರಿಚಯ ಸಂಪೂರ್ಣವಾಗಿ ನಿಮಗೆ ಆಗ್ತದೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸೊ ಬಹಳಷ್ಟು ವಿಡಿಯೋಗಳಿದ್ದಾವೆ, ನಿಮ್ಮ ತರಗತಿಗೆ ಅನುಗುಣವಾಗಿ ತಾವುಗಳು ವಿಡಿಯೋಗಳನ್ನು ನೋಡ್ಬೋದು.
ಸೊ ವಿಡಿಯೋ ಏನಾದರೂ ಈ ಪ್ರಶ್ನೆಗಳಲ್ಲಿ ತಮಗೆ ಡೌಟ್ಸ್ಗಳಿತ್ತಂದರೆ ತಾವುಗಳು ಕಮೆಂಟ್ ಸೆಷನ್ನಲ್ಲಿ ಪಿನ್ ಸಹಿತ ಪೋಸ್ಟನ್ನು ಮಾಡಬಹುದು. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋಗಳಲ್ಲಿ.